2023 ವಿಧಾನಸಭಾ ಎಲೆಕ್ಷನ್ ಗೆ ಬಿಜೆಪಿ ಭರ್ಜರಿ ತಯಾರಿಯನ್ನು ಮಾಡ್ಕೊಳ್ತಾ ಇದೆ. ಚುನಾವಣೆ ಗೆಲುವಿಗೆ ಮೋದಿ ಜನಪ್ರಿಯತೆ ಒಂದೇ ಸಾಕಾಗೋದಿಲ್ಲ, ಅತಿಯಾದ ಆತ್ಮವಿಶ್ವಾಸ ಬೇಡ ಅಂತ ಹೇಳಿ ಕಾರ್ಯಕರ್ತರಿಗೆ ಮೋದಿ ಅವರೇ ಸಲಹೆ ಕೊಟ್ಟಿದ್ದಾರೆ. ಮೋದಿ ಅನ್ನುವಂತ ಹೆಸರು ಒಂದೇ ಅಥವಾ ಜನಪ್ರಿಯತೆ ಒಂದೇ ಸಾಕಾಗೋದಿಲ್ಲ, ಓವರ್ ಕಾನ್ಫಿಡೆನ್ಸ್ ಬೇಡ ಅಂತ ಹೇಳಿ ಕಾರ್ಯಕರ್ತರಿಗೆ ಮೋದಿ ಸಲಹೆ ಕೊಟ್ಟಿದ್ದಾರೆ. ಬಿಜೆಪಿ ರಾಷ್ಟ್ರೀಯ ಕಾರ್ಯಕಾರಿಣಿ ಸಮಾರೋಪದಲ್ಲಿ ಪ್ರಧಾನಿ ಭಾಗಿಯಾಗಿದ್ರು. ಜನರನ್ನ ಪಕ್ಷದೊಂದಿಗೆ ಸಂಪರ್ಕಿಸಲು ಬಿಜೆಪಿ ಜೋಡೋ ಅಭಿಯಾನ, ಸರ್ಕಾರದ ನೀತಿಗಳ ಬಗ್ಗೆ ಜನರಲ್ಲಿ ಅರಿವು ಮೂಡಿಸುವಂತ ಕೆಲಸ ಆಗಬೇಕು. ಕಾರ್ಯಕರ್ತರು ಜನರ ನಡುವೆ ಹೋಗಿ ನೀತಿ ನಿರೂಪಣೆ ಬಗ್ಗೆ ತಿಳಿಸ್ಕೊಡಿ. ಕೇಂದ್ರ ಸರ್ಕಾರದ ಸರ್ಜಿಕಲ್ ಸ್ಟ್ರೈಕ್ ವಿಷಯವನ್ನ ಅರ್ಥ ಮಾಡಿಸಿ ಜನರಿಗೆ. ಟೋಪಿ ಕಂಪನಿಗಳ ಐಪಿಓ ಅಲ್ಲಿ ಹೂಡಿಕೆ ಮಾಡಿ ದುಡ್ಡು ಕಳ್ಕೊಂಡವರು ನೋಡಿ ಹೆದರ್ಕೊಂಡಿದ್ದೀರಾ? ಬೆಸ್ಟ್ ಐಪಿಓ ಹೂಡಿಕೆ ಮಾಡಬೇಕಾ? ಫ್ರೀಡಂ ಆಪ್ ಡೌನ್ಲೋಡ್ ಮಾಡಿ ಐಪಿಓ ಹೂಡಿಕೆಯಲ್ಲಿ ಎಕ್ಸ್ಪರ್ಟ್ ಆಗಿ. ದೆಹಲಿಯಲ್ಲಿ ನಡೆದಂತ ಬಿಜೆಪಿ ರಾಷ್ಟ್ರೀಯ ಕಾರ್ಯಕಾರಿಣಿಯಲ್ಲಿ ಮೋದಿ ಸಲಹೆಯನ್ನು ನೀಡಿದ್ದಾರೆ. ಅಂದ್ರೆ ನಮ್ಮ ಕರ್ನಾಟಕದಲ್ಲಿ ಮೋದಿ ಅವರ ಹೆಸರು ಹೇಳ್ಕೊಂಡು ಗೆಲುವನ್ನು ಸಾಧಿಸ್ಕೊಂಡಿದ್ದಾರಲ್ಲ, ಆ ಮೋದಿ ಅನ್ನುವಂತ ಜನಪ್ರಿಯತೆ ಆ ಹೆಸರು ಒಂದೇ ಸಾಕಾಗೋದಿಲ್ಲ, ಕೆಲಸ ಮಾಡಿ ಅಂತ ಮೋದಿ ಅವರು ಇಂಡೈರೆಕ್ಟ್ ಆಗಿ ಹೇಳಿದ್ದಾರೆ. ಅದನ್ನ ಅರ್ಥ ಮಾಡ್ಕೊಳ್ಬೇಕು ನಮ್ಮ ರಾಜ್ಯದ ನಾಯಕರು ಕೂಡ. ಕಾರ್ಯಕರ್ತರು ಜನರ ನಡುವೆ ಹೋಗಿ ಭಾಗಿಯಾಗಬೇಕು, ನೀತಿ ನಿರೂಪಣೆಯನ್ನು ತಿಳಿಸಬೇಕು, ಕೇಂದ್ರ ಸರ್ಕಾರದ ಸರ್ಜಿಕಲ್ ಸ್ಟ್ರೈಕ್ ವಿಷಯವನ್ನು ಅರ್ಥ ಮಾಡಿಸಬೇಕು, ಈ ರೀತಿ ಹತ್ತು ಹಲವು ವಿಚಾರಗಳನ್ನು ಜನರಿಗೆ ತಲುಪಿಸಿ ಅಂತ ಹೇಳಿ ಬಿಜೆಪಿಯ ರಾಷ್ಟ್ರೀಯ ಕಾರ್ಯಕಾರಿಣಿ ಸಭೆಯಲ್ಲಿ ಮೋದಿ ಸಲಹೆಯನ್ನು ನೀಡಿದರು. ಟೋಪಿ ಕಂಪನಿಗಳ ಐಪಿಓ ಅಲ್ಲಿ ಹೂಡಿಕೆ ಮಾಡಿ ದುಡ್ಡು ಕಳ್ಕೊಂಡವರು ನೋಡಿ ಹೆದರ್ಕೊಂಡಿದ್ದೀರಾ? ಬೆಸ್ಟ್ ಐಪಿಓ ಹೂಡಿಕೆ ಮಾಡಬೇಕಾ? ಫ್ರೀಡಂ ಆಪ್ ಡೌನ್ಲೋಡ್ ಮಾಡಿ ಐಪಿಓ ಹೂಡಿಕೆಯಲ್ಲಿ ಎಕ್ಸ್ಪರ್ಟ್ ಆಗಿ.